ತನ್ನ ಕಾಲದಲ್ಲಾಗಿದ್ರೆ ಜಾಸ್ತಿ ಜೊಲ್ ಸುರಿಸಬಹುದಿತ್ತು ಅಂತ ಅನ್ಸಿರಬಹುದು ಅಂತ ಅನ್ಸುತ್ತೆ ಅವರಿಗೆ ಅವರಿಗೆ ಹಾಗೆ ಅನ್ಸಿರಬಹುದು ಅಂತ ಅನ್ಸುತ್ತೆ ಎಲ್ಲರೂ ಅವರಂಗೇ ಇರ್ತಾರೆ ಅಂತ ಅನ್ಕೊಂಡಿದ್ದಾರೆ ಎಲ್ಲರೂ ಅವರ ತರನೇ ಇರೋದಿಲ್ಲ ಅವರ ತರನೇ ಇರೋದಿಲ್ಲ ಪ್ರಾಮಾಣಿಕರಾಗಿದ್ರೆ ಅವರ ಕಾಂದಾನವೂ ಕೂಡ ಅರೆಬತ್ತಲೇ ಫಕೀರರ ಕಾಂದಾರವೇ ಆ ಕಾಂದಾನವೇ ಆಗ್ತಿತ್ತು ಹಾಗೇನ ಇಲ್ಲ ಅಂದಾಗ ಬಹುಶಃ ಕಳೆದ 40-50 ವರ್ಷಗಳಿಂದ ಯಾವ ಪ್ರಮಾಣದ ಜೊಲ್ಲು ಸುರಿಸಿರಬಹುದು ಅನ್ನೋದು ವ್ಯಕ್ತ ಆಗುತ್ತೆ ಇಲ್ಲ ಅವರು ಸ್ವಲ್ಪ ಸುಳ್ಳು ಹೇಳ್ತಿದ್ದಾರೆ ಮೋತಿಲಾಲ್ ನೆಹರು ಅವರ ಕನಸಿತ್ತು ಚೀತಾನ ತರಿಸಬೇಕು ಅನ್ನೋದು ಜವಹರಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಕನಸು ಕಂಡಿದ್ರು ಆ ಕನಸನ್ನು ನನಸು ಮಾಡೋದಕ್ಕೆ ಜವಹರಲಾಲ್ ನೆಹರು ಪ್ರಯತ್ನಪಟ್ಟರು ಆದರೆ ಆಗಿರಲಿಲ್ಲ ಆಮೇಲೆ ಇಂದಿರಾ ಗಾಂಧಿ ಅವರು ಆ ಪ್ರಯತ್ನಪಟ್ಟರು ಆಗಲೂ ಆಗಿರಲಿಲ್ಲ ರಾಜೀವ್ ಗಾಂಧಿ ಅವರು ಪ್ರಯತ್ನಪಟ್ಟರು ಆಗಲೂ ಆಗಿರಲಿಲ್ಲ ಆಮೇಲೆ ಜೈರಾಮ್ ರಮೇಶ್ ಅವರು ಅದಕ್ಕೊಂದು ರೋಡ್ ಮ್ಯಾಪ್ ತಯಾರು ಮಾಡಿದರು ಪಾಪ ರೋಡ್ ಮ್ಯಾಪ್ ರಾಹುಲ್ ಗಾಂಧಿ ಅದಕ್ಕೆ ಇವತ್ತು ಅನುಮತಿ ಕೊಡ್ತೀನಿ ನಾಳೆ ಅನುಮತಿ ಕೊಡ್ತೀನಿ ಅನ್ನೋದ್ರೊಳಗೆ ಆ ರೋಡ್ ಮ್ಯಾಪ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದು ಒಂದು ದೊಡ್ಡ ಸ್ಟೋರಿ ಆಗುತ್ತೆ ಹೀಗೆಲ್ಲ ಹೇಳಿದ್ರೆ ಒಂದು ದೊಡ್ಡ ಸ್ಟೋರಿ ಆಗುತ್ತೆ ಮೋತಿಲಾಲ್ ನೆಹರು ಅವರದೇ ಕನಸು ಅಂದ್ರು ಹೇಳ್ಬೋದು ತೊಂದರೆ ಏನಿಲ್ಲ ನನಗೆ ಮಾಹಿತಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ನನಗೆ ಸಮಗ್ರ ಮಾಹಿತಿ ಇಲ್ಲ ಸಮಗ್ರ ಮಾಹಿತಿ ಸಿಕ್ಕಿದ ಮೇಲೆ ಮಾತಾಡ್ತೀನಿ ಭಾರತ್ ಜೋಡೋ ಯಾತ್ರೆಯ ಉದ್ದೇಶ ಭಾರತೀಯತೆಯನ್ನು ಜೋಡಿಸೋದಲ್ಲ ಅವರು ಹಿಂದೂ ಮತ್ತು ಹಿಂದುತ್ವದ ವಿರುದ್ಧ ದ್ವೇಷದ ಭಾಷಣ ಮಾಡೋದು ಭಾರತ್ ಜೋಡೋ ಯಾತ್ರೆ ಆಗಲ್ಲ ಅವರಿಗೆ ಭಾರತೀಯತೆಯ ಅರಿವೇ ಇಲ್ಲ ಭಾರತೀಯತೆ ಅಂದರೆ ಹಿಂದುತ್ವದ ಬಿಟ್ಟು ಭಾರತೀಯತೆ ಇರಲಿಕ್ಕೆ ಸಾಧ್ಯ ಇಲ್ಲ ಹಿಂದುತ್ವವನ್ನು ಬಿಟ್ಟು ಭಾರತೀಯತೆ ಇರಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಮತ್ತು ಹಿಂದುತ್ವದ ವಿರುದ್ಧ ಭಾಷಣ ಮಾಡೋರು ಚುನಾವಣೆ ಟೈಮಲ್ಲಿ ನಾನು ಹಿಂದೂ ಅಂತ ಹೇಳ್ಕೊಳ್ಳೋರು ಅವರು ಇವತ್ತು ಭಾರತ್ ಜೋಡೋ ಯಾತ್ರೆ ಬಗ್ಗೆ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಭಾರತವನ್ನು ಜೋಡಿಸೋದಕ್ಕೆ ಮುಂಚೆ ಅಟ್ಲೀಸ್ಟ್ ಕಾಂಗ್ರೆಸ್ ಸಿಗ್ನರ್ನಾರು ಉಳಿಸ್ಕೊಳ್ಳಿ ಈ ಗೋವಾದಲ್ಲಿ 8 ಜನ ಎಮ್ ಎಲ್ ಎಗಳು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಸೇರಿದ್ರು ಗುಲಾಂ ನಬಿ ಆಜಾದ್ದು ಮತ್ತು ಅಲ್ಲಿಯ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಬಿಟ್ಟರು ಆನಂದ್ ಶರ್ಮಾ ಹಿಮಾಚಲ್ ಪ್ರದೇಶದಲ್ಲಿ ಕಾಂಗ್ರೆಸ್ನ ರಾಜೀನಾಮೆ ಕೊಟ್ಟರು ಕಪಿಲ್ ಸಿಬಾಲ್ರಂಥ ವರಿಷ್ಠ ನೇತಾರರು ಕಾಂಗ್ರೆಸ್ನ ಬಿಟ್ಟು ಅವರು ಸಮಾಜವಾದಿ ಪಾರ್ಟಿಯ ಬೆಂಬಲದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಹೀಗಿರಬೇಕಾದ್ರೆ ಕಾಂಗ್ರೆಸ್ಸಿಗರನ್ನೇ ಜೋಡಿಸಲಿಕ್ಕೆ ಸಾಧ್ಯ ಆಗದೆ ಇರೋರು ಭಾರತವನ್ನು ಜೋಡಿಸಬಲ್ಲರ ಭಾರತವನ್ನು ಜೋಡಿಸೋದು ಅಂದರೆ ಕೇವಲ ಪಾದಯಾತ್ರೆ ಮಾತ್ರನಾ ಭಾರತೀಯತೆಯನ್ನು ಜೋಡಿಸ್ಬೇಕು ಭಾರತೀಯತೆಯನ್ನು ಅವರೇ ಆ ನಂಬಿಕೆ ಇಲ್ಲದೆ ಇರತಕ್ಕಂಥ ಜನ ಭಾರತ ಜೋಡಿಸೋಕ್ಕಾಗತ್ತಾ ಭಾರತೀಯತೆ ಬಗ್ಗೆ ಮೊದಲು ನಂಬಿಕೆ ಇಟ್ಕೊಳ್ಳಿ ಆಮೇಲೆ ಭಾರತ ಜೋಡಿಸೋ ಕೆಲಸ ಮಾಡಲಿ ಜನನ ಹಲವು ರೂಪದಲ್ಲಿ ಸೇರಿಸ್ಬೋದು ಒಂದು ಅಭಿಮಾನದಿಂದ ಬರೋ ಜನ ಬೇರೆ ಆಮೇಲೆ ಹಣ ಕೊಟ್ಟು ಸೇರಿಸೋದು ಬೇರೆ 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 ಆಕಾಂಕ್ಷೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಬರೋದು ಬೇರೆ ಅಭಿಮಾನದಿಂದ ಬರೋದು ಬೇರೆ ಅಭಿಮಾನದಿಂದ ಬಂದರೆ ಅದು ಸಹಜ ಸ್ಪಂದನ ಅಭಿಮಾನದಿಂದ ಬಂದರೆ ಅದು ಸಹಜ ಸ್ಪಂದನ ಕಾಸು ಕೊಟ್ಟು ಸೇರಿಸಿದ್ರೆ ಅದು ಅವತ್ತಿಗೆ ಮಾತ್ರ ಈ ಸಂತೆ ಸೇರುತ್ತೆ ಸಂತೆ ಹೋಗುತ್ತೆ ಅದೇ ಥರ ಅದಕ್ಕೇನು ಭಾಳ ದೊಡ್ಡ ವಿಶೇಷತೆ ಏನಿರಲ್ಲ ಜನ ಸೇರಿಸೋದು ಒಂದು ದೊಡ್ಡ ಸಂಗತಿ ಆಗಲ್ಲ ಇದಕ್ಕಿಂತ ಹಿಂದೆ ದೊಡ್ಡ ದೊಡ್ಡ ಪ್ರಮಾಣದ ಯಾತ್ರೆ ಜಾತ್ರೆಯನ್ನು ಮಾಡಿದ ಪಕ್ಷಗಳು ಕೂಡ ರಾಜಕೀಯದಲ್ಲಿ ಈ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನು ನೋಡಿದಾಗ ಅವರ ಭಾರತ್ ಜೋಡೋ ಯಾತ್ರೆಗೆ ಒಂದು ಉದ್ದೇಶ ಇರಬೇಕಲ್ಲ ಆ ಭಾರತ್ ಜೋಡೋ ಯಾತ್ರೆ